ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ. ಇಂದಿನಿಂದ ಐತಿಹಾಸಿಕ ಬಾದಾಮಿ ಬನಶಂಕರಿ ದೇವಿ ಜಾತ್ರೆ ಆರಂಭವಾಗಲಿದೆ. ಪ್ರಸಿದ್ಧ ಬನಶಂಕರಿ ದೇವಿ ಜಾತ್ರೆ ಅಂದರೆ ಅದು ಕೇವಲ ಭಕ್ತಿಗಷ್ಟೇ ಅಲ್ಲದೆ ನಾಟಕಗಳಿಗೂ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಈ ಬಾರಿ 10 ನಾಟಕ ಕಂಪನಿಗಳು ಬನಶಂಕರಿ ಜಾತ್ರೆಯಲ್ಲಿ ಪ್ರದರ್ಶನ ನೀಡುವುದಕ್ಕೆ ಸನ್ನದ್ಧರಾಗಿದ್ದಾರೆ. ಪ್ರತಿ ವರ್ಷವೂ ಹೊಸ ಹೊಸ ನಾಟಕಗಳು ಇಲ್ಲಿ ಪ್ರದರ್ಶನ ಆಗುತ್ತೆ. ಈ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ 150 ನಾಟಕ ಕಂಪನಿಗಳಿದ್ವು. ಈಗ ರಂಗಭೂಮಿ ನಶಿಸಿ ಹೋಗ್ತಿದೆ. ಉಳಿದಿದ್ದು ಕೇವಲ 25 ಕಂಪನಿಗಳು ಮಾತ್ರ. ರಂಗಭೂಮಿ ಮೊದಲಿನ ಯಶಸ್ಸು ಕಾಣೋ ನಿರೀಕ್ಷೆ ನಮಗಿದೆ. ಜನರು ನಾಟಕಗಳನ್ನು ನೋಡಿ ವೃತ್ತಿ ರಂಗಭೂಮಿ ಕಲಾವಿದರ ಉಳಿವಿಗೆ ಸಹಕರಿಸಬೇಕು ಅಂತ ಕಲಾವಿದರು ಮನವಿ ಮಾಡಿದ್ದಾರೆ. ವೃದ್ಧರಿಗೆ ಹಣ ವರ್ಗಾವಣೆ ಮಾಡೋ ನೆಪದಲ್ಲಿ ವಂಚಿಸ್ತಾ ಇದ್ದ ಖತರ್ನಾಕ್ ವ್ಯಕ್ತಿಯನ್ನ ಮಾಗಡಿ ರಸ್ತೆ ಪೊಲೀಸರು ಬಂಧಿಸಿದ್ದಾರೆ. ಹಣ ವರ್ಗಾವಣೆಗೆ ಅಂತ ಎಟಿಎಂಗೆ ಬರೋರೆ ಇವನ ಟಾರ್ಗೆಟ್. ಫೇಕ್ ಆಪ್ ಮೂಲಕ ಟ್ರಾನ್ಸಾಕ್ಷನ್ ಮೆಸೇಜ್ ಅನ್ನ ತೋರಿಸಿ ಆರೋಪಿ ವಂಚಿಸ್ತಾ ಇದ್ದ. ಕ್ಯಾಶ್ ಡೆಪಾಸಿಟ್ ಮಷಿನ್ ಇರೋ ಎಟಿಎಂಗಳ ಬಳಿ ರೌಂಡ್ಸ್ ಹಾಕ್ತಿದ್ದ. ಈ ವೇಳೆ ಹಣ ಡೆಪಾಸಿಟ್ ಮಾಡೋದಕ್ಕೆ ವೃದ್ಧರು ಬಂದ್ರೆ ಮೈಂಡ್ ಡೈವರ್ಟ್ ಮಾಡಿ ವಂಚನೆ ಮಾಡ್ತಿದ್ದ. ಕೊನೆಗೂ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ರಾಜ್ಯದ ಜನತೆಗೆ ಶೀಘ್ರದಲ್ಲೇ ಕರೆಂಟ್ ಶಾಕ್ ಎದುರಾಗೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಶೀಘ್ರದಲ್ಲೇ ವಿದ್ಯುತ್ ದರ ಪರಿಷ್ಕರಣೆಯಾಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಬೆಸ್ಕಾಂ ಸೇರಿದಂತೆ ಹಲವು ವಿದ್ಯುತ್ ನಿಗಮಗಳು ಕೆಇಆರ್ಸಿಗೆ ವಿದ್ಯುತ್ ಬಿಲ್ ಹೆಚ್ಚಳಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಪ್ರತಿ ಯೂನಿಟ್ಗೆ 40 ಪೈಸೆಯಿಂದ 60 ಪೈಸೆವರೆಗೆ ದರ ಏರಿಕೆಗೆ ಪ್ರಸ್ತಾಪಿಸಿದೆ. ಈ ಸಂಬಂಧ ಗ್ರಾಹಕರ ಅಭಿಪ್ರಾಯವನ್ನ ಪಡೆಯುವುದಕ್ಕೆ ಕೆಇಆರ್ಸಿ ಮುಂದಾಗಿದೆ. ಫೆಬ್ರವರಿ 12ರಿಂದ ಗ್ರಾಹಕರ ಅಹವಾಲು ಸ್ವೀಕರಿಸಲಿದೆ. ಯಲ್ಲಾಪುರದಲ್ಲಿ ಲಂಚ ಪಡೆಯೋ ವೇಳೆ ಭೂಮಾಪಕ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸರ್ವೆ ಇಲಾಖೆ ಪರವಾಗಿ ಭೂಮಾಪಕ ಚಂದ್ರಮೋಹನ್ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಧೀರಜ್ ತಿನೇಕರ್ ಅವರ ಜಮೀನಿನ ಪೋಡಿ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಚಂದ್ರಮೋಹನ್ ಅನ್ನ ರೆಡ್ ಹ್ಯಾಂಡ್ ಆಗಿ ಸೆರೆ ಹಿಡಿದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ದಾಂಧಲೆ ಮುಂದುವರೆದಿದ್ದು ರೈತರು ಹೈರಾಣಾಗಿದ್ದಾರೆ. ಬೇಲೂರು ತಾಲೂಕಿನ ಸಿರಗುರ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಅಪಾರ ಪ್ರಮಾಣದ ಕಾಫಿ ಬೆಳೆ ನಾಶ ಆಗಿದೆ. ಅಕ್ಷತಾನೂರಿಗೆ ಸೇರಿದ ಕಾಫಿ ತೋಟಕ್ಕೆ 17ಕ್ಕೂ ಹೆಚ್ಚು ಕಾಡಾನೆಗಳು ನುಗ್ಗಿ ದಾಂಧಲೆ ಮಾಡಿದೆ. 1 ಎಕರೆಗೂ ಹೆಚ್ಚು ಪ್ರದೇಶದ ಕಾಫಿ ಗಿಡ ನಾಶ ಆಗಿದೆ. ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬಾಕಿ ತೆರಿಗೆ ವಸೂಲಿಗೆ ಬಿಬಿಎಂಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಬಾಕಿ ತೆರಿಗೆ ಉಳಿಸಿಕೊಂಡ ಆಸ್ತಿ ಮಾಲೀಕರಿಗೆ ಪಾಲಿಕೆ ಬಂಪರ್ ಆಫರ್ ಕೊಟ್ಟಿದೆ. ಬಿಬಿಎಂಪಿ ಆಯುಕ್ತರು ಆಸ್ತಿ ತೆರಿಗೆ ಕಾಯ್ದೆಗೆ ತಿದ್ದುಪಡಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ. 3 ರೀತಿಯಾದ ವಿನಾಯಿತಿ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ. 1ರಲ್ಲಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡು ಕಟ್ಟಡ ಮಾಲೀಕರಿಗೆ ಒಂದೇ ಕಂತಿನಲ್ಲಿ ಪಾವತಿಗೆ ಅವಕಾಶ ನೀಡಲಾಗಿದೆ. ಒಂದೇ ಕಂತಿನಲ್ಲಿ ಪಾವತಿ ಮಾಡಿದರೆ ಬಡ್ಡಿ ಅಥವಾ ದಂಡ ಮನ್ನಾ ಅಂತ ಅವಕಾಶ ನೀಡಲಾಗಿದೆ. 2ನೆಯದ್ದು ದಂಡ ಪ್ರಮಾಣ ಇಳಿಕೆ ಮಾಡಲಾಗಿದೆ. ಕೆಲ ವಿನಾಯಿತಿಗಳನ್ನು ನೀಡಿ ತೆರಿಗೆ ವಸೂಲಿಗೆ ಬಿಬಿಎಂಪಿ ಪ್ಲಾನ್ ರೂಪಿಸಿದೆ. ಬೈಕ್ ಕದ್ದು ಖತರ್ನಾಕ್ ಕಳ್ಳನೊಬ್ಬ ಎಸ್ಕೇಪ್ ಆಗಿದ್ದಾನೆ. ಹೆಣ್ಣೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಸಾಯಿ ಗೋವಿಂದ್ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದೆ. ದೀಪಕ್ ಅನ್ನೂರಿಗೆ ಸೇರಿದ ಕೆಟಿಎಂ ಬೈಕ್ ಕಳುವಾಗಿದೆ. ಮೊದಲೇ ಡೂಪ್ಲಿಕೇಟ್ ಕೀ ಮಾಡಿ ತಂದಿದ್ದ ಕಳ್ಳ ಸಲೀಸಾಗಿ ಬೈಕನ್ನು ಎಸ್ಕೇಪ್ ಮಾಡಿದ್ದಾನೆ. ಬೈಕ್ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಿಎಂಟಿಸಿ ಸಂಸ್ಥೆಯಲ್ಲಿ ರಾಷ್ಟ್ರೀಯ ಚಾಲಕರ ದಿನಾಚರಣೆ ಸಂಭ್ರಮ ಮನೆ ಮಾಡಿತ್ತು. ಕತ್ತಿಗುಪ್ಪೆಯ ಶ್ರೀ ವೆಂಕಟಾದ್ರಿ ಕಲ್ಯಾಣ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಳೆದ 10 ವರ್ಷಗಳಿಂದ ಅಪಘಾತ ರಹಿತ ಚಾಲನೆ ಮಾಡಿದ ಚಾಲಕರಿಗೆ ಮುಖ್ಯಮಂತ್ರಿ ಹೆಸರಿನ ಚಿನ್ನದ ಹಾಗೂ ಬೆಳ್ಳಿ ಪದಕ ನೀಡಿ ಗೌರವಿಸಿದರು. 171 ಚಾಲಕರಿಗೆ 50 ಗ್ರಾಂ ಬೆಳ್ಳಿ ಪದಕದ ಮೇಲೆ 8 ಗ್ರಾಂ ಗಂಡಬೇರುಂಡ ಇರೋ ಚಿನ್ನದ ಪದಕ, 5,000 ನಗದು ಬಹುಮಾನ ಹಾಗೂ 1,122 ಚಾಲಕರಿಗೆ 50 ಗ್ರಾಂ ಬೆಳ್ಳಿ ಪದಕ, 2,000 ನಗದು ಬಹುಮಾನ ನೀಡಿ ಗೌರವಿಸಿದರು. ಸಂಸ್ಥೆಯಲ್ಲಿ 25 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸಿದ 139 ಚಾಲಕರಿಗೆ ಹಿರಿಯ ಚಾಲಕ ಹುದ್ದೆಗೆ ಪದೋನ್ನತಿ ನೀಡಿದರು. ಕಾರ್ಯಕ್ರಮದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇಂದು ರಾಷ್ಟ್ರೀಯ ಮತದಾರರ ದಿನಾಚರಣೆ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಲಕ್ಷಾಂತರ ಯುವಕರ ಜೊತೆಗೆ ಸಂವಾದ ನಡೆಸಲಿದ್ದಾರೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ಯುವಕರು ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಅಂತ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಸೂರ್ಯ ಹೇಳಿದ್ದಾರೆ.
ಯುವ ಮತದಾರರು ಮೋದಿಯವರನ್ನ 3ನೇ ಅವಧಿಗೆ ಪ್ರಧಾನಿಯಾಗಿ ಆಯ್ಕೆ ಮಾಡುವುದಕ್ಕೆ ಉತ್ಸುಕರಾಗಿದ್ದಾರೆ. ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಯುವಕರಿಗೆ ಸಾಟಿ ಇಲ್ಲದ ಅವಕಾಶಗಳಿದೆ. ಆರ್ಥಿಕ ಬೆಳವಣಿಗೆಯ ತ್ವರಿತ ವೇಗ ಮತ್ತು ಮೂಲ ಸೌಕರ್ಯಗಳಿಗೆ ಭಾರಿ ಉತ್ತೇಜನದ ನಡುವೆ ನಿರುದ್ಯೋಗ ದರ ಸಾರ್ವಕಾಲಿಕ ಕನಿಷ್ಠ ಮಟ್ಟದಲ್ಲಿದೆ. ಇದು ಯುವಕರಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರಯೋಜನವನ್ನು ನೀಡಿದೆ ಅಂತ ತೇಜಸ್ವಿ ಸೂರ್ಯ ತಿಳಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.